ಹೋಗಿತ್ತ? ಹಾಂ, ಕೇಬಲ್ ತೆಗಿ ಒಂದು ಸೆಕೆಂಡ್. ಕಾಲ ಕಿತ್ಕೊಂಡಿತ್ತು. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದೀನಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ನಮ್ಮ ಅಭ್ಯರ್ಥಿ ಗೆಲ್ಲಿ ಅಂತ ಪ್ರೇಯರ್ ಮಾಡಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಒಳ್ಳೆ ಸಂಸ್ಕೃತಿ ಉಳ್ಳಂಥ ಸಾಧನ ಅವ್ರ ಫ್ಯಾಮಿಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇಲ್ಲ, ನನ್ನ ಜೀವನದ ಅತಿ ದೊಡ್ಡ ಆಸೆ ಅಂದರೆ ಎಂ ಪಿ ಆಗಬೇಕು ಅಂತ. ನಾನು ಪೊಲಿಟಿಕ್ಸ್ ಬಂದಾಗಿನಿಂದ ಎಂ ಪಿ ಕನಸನ್ನು ಕಂಡವಳು, ಆದರೆ ಕಾರಣಾಂತರದಿಂದ ಆಗಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ನೌ. ಸೊ ಹೀಗಾಗಿ ನನ್ನ ಕೈಯಿಂದ ಆಗಲಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿ ಅನ್ನೋದಷ್ಟೇ ನನ್ನ ಆಸೆ. ಪಲ್ಕರ್ ಅವರು ಬಹಳ ಎಫರ್ಟ್ ಹಾಕಿ ಸರಿ ಪ್ರತಿ ಮನೆ ಮನೆಗೆ ಹೋಗಿ ಮತ ಯಾಚನೆ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ರು. ಸೊ ಇವತ್ತು ಅದ್ರದ್ದು ಅಗ್ನಿ ಪರೀಕ್ಷೆ ಖಂಡಿತವಾಗ್ಲು. ನಾನು ಯಾವುದೇ ಸಣ್ಣ ಇಲೆಕ್ಷನ್ ಇರಲಿ ದೊಡ್ಡ ಇಲೆಕ್ಷನ್ ಇರಲಿ, ಅದನ್ನು ನಾನೇ ನಿಂತ್ಕೊಂಡಿದ್ದೀನಿ ಅಂತ ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ಬರೀ ನನ್ನ ಇಲೆಕ್ಷನ್ನಲ್ಲಿ ಅಷ್ಟೇ ಕೆಲಸ ಮಾಡೋದಲ್ಲ, ಒಂದು ಗ್ರಾಮ ಪಂಚಾಯತ್ ಇರಲಿ, ಟಿ ಪಿ ಜೆಡ್ ಪಿ ಇರಲಿ, ಅಥವಾ ಎಮ್ ಎಲ್ ಎ ಎಂ ಪಿ ಇರಲಿ, ಸೊ ಅಷ್ಟು ನಾವು ಡೀಪಾಗಿ ಹೋದ್ರೇ ನಾವು ಮತದಾರನ ತಲುಪೋಕ್ಕೆ ಸಾಧ್ಯ. ಇಲ್ಲಂತಂದರೆ ಜನರನ್ನ ಅಷ್ಟೊಂದು ಮನ ಒಲಿಸೋದು ಅಷ್ಟೊಂದು ಸುಲಭದ ಕೆಲಸ. ನಾನು ಪ್ರೇ ಮಾಡ್ತೀನಿ ನನಗೆ ಎಷ್ಟು ಲೀಡ್ ಸಿಕ್ಕಿದೆಯೋ ಅಷ್ಟು ಲೀಡು ನಮ್ಮ ಅಭ್ಯರ್ಥಿಗೆ ಸಿಗಲಿ ಅಂಥೇಳಿ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ. ಈಗಾಗಲೇ ಬೆಳಗಾವಿಯಿಂದಲೇ ಶುರುವಾಗುತ್ತೆ ಆಟ. ನೋಡೋಣ, ಆ ಸಂದರ್ಭ ಇನ್ನೂ ಬಂದಿಲ್ಲ. ಬಟ್ ಒಂದೇ ಹೇಳ್ತೀನಿ, ಕಡಲ ಮಂಥನ ಆದಾಗ ಅಮೃತನೂ ಬರುತ್ತೆ ವಿಷಾನು ಬರುತ್ತೆ, ಎರಡು ಸೇವಿಸೋಕೆ ತಯಾರಿರಬೇಕು. ಅಲ್ಲ, ಇನ್ನೊಂದು ಪ್ರಮುಖವಾಗಿ ನಿಮ್ಮಲ್ಲಿ ಉತ್ತರಾಧಿಕಾರಿ ನೇಮಕ ಮಾಡುವಂಥ ಹೊಸ ಪದ್ಧತಿ ಆರಂಭವಾಗಿದೆ. ಗೋಕಾಕದ ಉತ್ತರಾಧಿಕಾರಿ ಲಕ್ಕನ್ ಜಾರಕಿಹೊಳಿ ಘೋಷಣೆ ಕೂಡ ಮಾಡಲಾಯಿತು. ಏನದು, ರಮೇಶ್ ಜಾರಕಿಹೊಳಿ ನಿಜವಾಗಿ ಬಿ ಜೆ ಪಿ ಸೇರ್ತಾರಾ, ರಾಜೀನಾಮೆ ಕೊಡ್ತಾರಾ, ಅಥವಾ ಹೇಗೆ? ಅದ್ರ ಬಗ್ಗೆ ಅಂತೂ ನನಗೆ ಏನು ಎಳ್ಳು ಕಳ್ಳನಷ್ಟು ಗೊತ್ತಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ನಾನು ನನ್ನನ್ನು ಕಳೆದ 35 ದಿನದಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಈ ಒಂದು 5 ಎಂ ಪಿ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಸೊ ಹಿಂಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಾಟ್ಸಪ್ನಲ್ಲಿ, ಯೂಟ್ಯೂಬ್ನಲ್ಲಿ ನಾನು ಅಷ್ಟೇ ನೋಡಿದ್ದೀನಿ. ಬಟ್ ಇಂಥ ವಿಚಾರಗಳು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳನ್ನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ನಾಯಕತ್ವ ಡಿಸೈಡ್ ಮಾಡುತ್ತೆ. ನಮ್ಮ ಅನಿಸಿಕೆ ಅಥವಾ ನಮ್ಮ ಹೇಳಿಕೆ ಮೇಲೆ ಅದು ಡಿಪೆಂಡ್ ಇರೋದಿಲ್ಲ. ಈ ಹಿಂದೆ 76 ವರ್ಷ ಜಾರಕಿಹೊಳಿ ಇತ್ತು, ಈಗ ಜಾರಕಿಹೊಳಿ ವರ್ಷ ಜಾರಕಿಹೊಳಿ ಏನಿದ್ರು ಬೆಳಗಾವಿ ಜಿಲ್ಲಾ ರಾಜಕಾರಣ ಯಾರಿಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಹಿಂದಿನ ವಿಡಿಯೋಗಳನ್ನ ಸ್ವಲ್ಪ ನನ್ನ ಇಂಟರ್ವ್ಯೂಗಳನ್ನ ತೆಗೆದು ನೋಡಿ ಅರ್ಥ ಆಗುತ್ತೆ. ಈ ಯಾವುದೇ ಇದಾದರೂ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ, ಏನೇ ಮಾಡಬೇಕಂದ್ರೂ ಹೈಕಮಾಂಡ್ ಆಗಲಿ, ಜಿಲ್ಲಾ ಮಟ್ಟದ ಮುಖಂಡರಾಗಲಿ, ನಾಯಕರನ್ನಾಗಲಿ, ಎಲ್ಲರನ್ನು ಗಣನೆಗೆ ತೆಗೆದುಕೊಳ್ಬೇಕು. ಬಟ್ ಯಾಕೋ ಗೋಕಾಕ್ನಲ್ಲಿ ಇದಾಗಲಿಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ ಇಲ್ಲ, ಎಲ್ಲರನ್ನು ಗಣನೆಗೆ ತೆಗೆದುಕೊಳ್ತಾರೆ, ಸಾಧಕ ಬಾಧಕ ವಿಚಾರ ಮಾಡ್ತಾರೆ. ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಪಕ್ಷವನ್ನು ಯಾರೂ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸುಲಭವಾಗಿ ರೈಡ್ ಮಾಡ್ತೀವಿ ಅಂದರೆ ಅದು ಮೂರ್ಖತನದ ಪರಮಾವಧಿ. ಪಕ್ಷ ತನ್ನ ಯಾವಾಗ ಯಾವ ಸಂದರ್ಭದಲ್ಲಿ ಏನು ಡಿಸಿಷನ್ ತೊಗೊಳ್ಬೇಕು ಅದನ್ನು ತಗೊಳ್ಬೇಕು. ಈಗ ನೀವು ರಾಜ್ಯಾಧ್ಯಕ್ಷರಿದ್ದೀರಿ, ಈಗ ಪಕ್ಷದ ಒಬ್ಬರು ಹಿರಿಯ ಮುಖಂಡರಿದ್ದೀರಿ, ಆದರೂ ಒಂದು ಹಂತದಲ್ಲಿ ನಿಮ್ಗೆ ಗಮನಕ್ಕೆ ಬಂದಿತ್ತ ಲಕ್ಕನ್ ಜಾರಕಿಹೊಳಿ ಅವರು? ಖಂಡಿತ ಖಂಡಿತ ಇಲ್ಲ, ಇಟ್ಸ್ ವೆರಿ ಪ್ರೀ ಮೆಚ್ಯೂರ್. ಅದ್ರ ಬಗ್ಗೆ ಮಾತನಾಡೋದು ಬಹಳಷ್ಟು ಅಂದರೆ ಪ್ರೀ ಮೆಚ್ಯೂರ್ ಇದೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಪ್ಕೊಂಡಿಲ್ಲ, ಅದ್ರ ಬಗ್ಗೆ ನಾನು ನೋಡಲಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಹೋದರೆ? ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಅವ್ರು ಹೋದ್ಮೇಲೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ? ಇಲ್ಲ ಇಲ್ಲ ಇಲ್ಲ, ನಾನು ನೋ ಐಡಿಯಾ ಇಟ್ ಆಲ್. ಅವ್ರು ಹೋಗಲಿ, ಆಮೇಲೆ ನಾವು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಿದೆ, ಅವ್ರ ಬಗ್ಗೆ ಮಾತಾಡೋದು ಆಮೇಲೆ ಮಾತಾಡ. ಬಿ ಜೆ ಪಿ ಪರವಾಗಿ ಅವರು ಕ್ಯಾಂಪೇನ್ ಮಾಡಿದ್ರು ಇವೆಲ್ಲವೂ? ನೋ ಐಡಿಯಾ ಇಟ್ ಆಲ್. ನಾನು ಹೇಳದ್ನಲ್ಲ, ನನ್ನ ಪಕ್ಷದ ಕೆಲಸ ಕಾರ್ಯದಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದೆ, ಯಾರೇನು ಮಾಡಿದ್ರು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮೊದಲಿನಿಂದನೂ ಅಮ್ಮ ಯಾವಾಗಿದ್ರು ಈ ದೇವ್ರ ಬಗ್ಗೆ ಭಾಳಷ್ಟು, ನಮಗೆ ಈಗ ಅಂತಿಲ್ಲ ಭಾಳಷ್ಟು ಭಕ್ತಿ ನಮಗೆ. ಸೊ ಹಿಂಗಾಗಿ ನಾವೆಲ್ಲ ನೋಡಿಕೊಂಡೇ ಮಾಡೋದು. ಇವತ್ತಿಂದು ಕೂಡ ಟೈಮಿಂಗ್ ನೋಡಿಕೊಂಡೇ ಬಂದರು. ಸಿ, ನಾವು ಟೈಮು ಅದು ಹೇಳ್ತಾರಲ್ಲ ಚೆನ್ನಾಗಿರಬೇಕು ಅಂತ, ನಮ್ಮ ನಮ್ಮ ನಂಬಿಕೆಗಳು, ಅತಿಯಾಗಿ ಮೂಢನಂಬಿಕೆ ಇರಬಾರ್ದು, ಬಟ್ ನಮ್ಮ ನಂಬಿಕೆ. ಸೊ ಎಲ್ಲ ನೋಡ್ಕೊಂಡೆ ಮಾಡಿ. ಸಿ, ಯಾರನ್ನು ಯಾರಿಗೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಲೀಡ್ ಕೊಡ್ತೀರಿ?